हुब्बल्ली ईदगाहदल्ली गणेशोत्सव आचरणे विचार ईदगाह मैदान सुत्तमुत्त हाई अलर्ट ईदगाह मैदान सुत्त पोलिस सर्प कावलु गणेशोत्सव के निगदिपडिसिद स्थळवन्न प्रत्येकिसि अल्ली बारिकेड हाकलागिदे मैदानदल्ली मूरु दिनगळ काल गणेश उत्सव के अवकाश हुब्बल्ली ईदगाहदल्ली गणेशोत्सव आचरणे विचार मैदान सुत्तमुत्त हाई अलर्ट जारी ईदगाह मैदान सुत्त पोलिस सर्पगावलिदे गणेशोत्सव के निगदिपडिसिद स्थळवन्न प्रत्येकिसि अल्ली बारिकेड अन्न हाकलागिदे ಮೈದಾನದಲ್ಲಿ 3 ದಿನಗಳ ಕಾಲ ಗಣೇಶ ಉತ್ಸವಕ್ಕೆ ಅವಕಾಶ ಸಿಕ್ಕಿದೆ ಪೊಲೀಸರ ಜೊತೆ ಪ್ಯಾರಾ ಮಿಲಿಟರಿ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ ಹುಬ್ಬಳ್ಳಿಯ ಈದ್ಗಾದಲ್ಲಿ ಗಣೇಶ ಉತ್ಸವ ಆಚರಣೆ ವಿಚಾರ ಬಹಳ ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಗಣೇಶ ಉತ್ಸವ ಆಚರಣೆ ನಡೆಯುತ್ತೆ ಆದರೆ ಸಾಕಷ್ಟು ಭದ್ರತೆಯನ್ನ ಹಾಕಲಾಗಿದೆ ಮೈದಾನದಲ್ಲಿ 3 ದಿನಗಳ ಕಾಲ ಗಣೇಶ ಉತ್ಸವಕ್ಕೆ ಅವಕಾಶ ಸಿಕ್ಕಿದೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ ಜೊತೆಗೆ ಪ್ಯಾರಾ ಮಿಲಿಟರಿ ಪಡೆ ಕೂಡ ಸ್ಥಳದಲ್ಲಿದೆ ಇಡೀ ಈದ್ಗಾ ಮೈದಾನವನ್ನ ಖಾಕಿ ಪಡೆ ಸುತ್ತುವರೆದಿದೆ ಈದ್ಗಾ ಮೈದಾನದ ಸುತ್ತ ಪೊಲೀಸ್ ಸರ್ಪಗಾವಲು हुब्बल्ली ईदगाह मैदान गणेश प्रतिष्ठापने विचार ईदगाह मैदान नमगू प्रार्थने के अवकाश नीडी अंत प्रार्थने के क्रैस्त समुदाय मनवी माडिदे पालिके कमिश्नर गोपालकृष्ण के मनवी सल्लिके आगिदे कॉर्पोरेटर सुवर्ण कल्लकुंटल नेतृत्व में मनवी सल्लिके ನಿಗದಿತ ಸಮಯಕ್ಕೆ ಹೊಂದುವಂತೆ ಅನುಮತಿ ನೀಡಿ ಅಂತ ಮನವಿ ಮಾಡಿದರು ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ವಿಚಾರ ನಮಗೂ ಪ್ರಾರ್ಥನೆಗೆ ಅವಕಾಶ ಕೊಡಿ ಅಂತ ಕ್ರೈಸ್ತ ಸಮುದಾಯ ಮನವಿ ಸಲ್ಲಿಸಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ ಅಂಗಡಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪರಮೇಶ್ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ ಆದರೆ ಖಾಕಿ ಸರ್ಪಗಾವಲಿದೆ ಅಲ್ಲಿ ಭದ್ರತೆ ಯಾವ ರೀತಿ ಒದಗಿಸಲಾಗಿದೆ ಇದರ ಬೆನ್ನಲ್ಲೇ ಕ್ರೈಸ್ತ ಸಮುದಾಯ ಕೂಡ ಮನವಿ ಸಲ್ಲಿಕೆ ಮಾಡಿದೆ ಈಗ ನಮಗೂ ಅಲ್ಲಿ ಪ್ರಾರ್ಥನೆಗೆ ಅವಕಾಶ ಕೊಡಿ ಅಂತ ಎಸ್ ಶೇತ್ರ ಏನಂತಂದ್ರೆ ನಿನ್ನೆ ಅಷ್ಟೇ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಹಿರೇ ಸಂಚಿಟಗರಿ ಅವರು 3 ದಿನಗಳವರೆಗೆ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಟ್ಟಿರುವ ಬೆನ್ನಲ್ಲೇ ಏನಂತಂದ್ರೆ ಈಗಾಗಲೇ ಒಂದು ಕಡೆ ಈದ್ಗಾ ಮೈದಾನದಲ್ಲಿ ಕಮಿಷನರ್ ಲಾಬುರಾಮ್ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಿರುವಂತದ್ದು ಜೊತೆಗೆ ಈಗ ಅಂದ್ರೆ ಇವತ್ತು ಬೆಳಗ್ಗೆ ಏನಂತಂದ್ರೆ ಮಹಾನಗರಪಾಲಿಕೆ ಸದಸ್ಯರು ಸುವರ್ಣ ಕಲ್ಕುಂಟ್ಲ ಏನಿದ್ದಾರೆ ಇವರ ನೇತೃತ್ವದಲ್ಲಿ ಕ್ರೈಸ್ತ ಸಮುದಾಯದವರು ನಮಗೂ ಕೂಡ ಅಲ್ಲಿ ಏನು ಪ್ರಾರ್ಥನೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದಾರೆ ಮಹಾನಗರಪಾಲಿಕೆ ಕಮಿಷನರ್ ಅವರಿಗೆ ಒಂದು ಕಡೆ ವಿವಿಧ ದಲಿತ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದವು ಆದ್ರೆ ಈಗ ಸದ್ಯಕ್ಕೆ ಏನಂತಂದ್ರೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಏನಂತಂದ್ರೆ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಈ ಒಂದು ಬೆಳಗ್ಗೆ ಇದರ ವಿರೋಧವಾಗಿ ಹೋಗಿರುವಂತ ವಿಚಾರವಾಗಿ ಮಾತನಾಡೋದಾದ್ರೆ ಸದ್ಯಕ್ಕೆ 3.5 ಗಂಟೆಗೆ ಅದರ ತೀರ್ಪು ಕೂಡ ಹೊರಬರಲಿದೆ ಅಂತ ಹೇಳ್ಕೊಳ್ಳಿ ಈಗಾಗಲೇ ಯಾರು ಅರ್ಜಿಯನ್ನು ಹಾಕಿದ್ರು ಅವರು ಕೂಡ ಮಾಹಿತಿಯನ್ನು ನೀಡಿರುವಂತದ್ದು ಸದ್ಯಕ್ಕೆ ಏನಂತಂದ್ರೆ ಈ ಒಂದು ಈದ್ಗಾ ಮೈದಾನದಲ್ಲಿ ಗಣೇಶ ಕೂಡಿಸುವ ವಿಚಾರವಾಗಿ ಇನ್ನೂ ಕೂಡ ಕೋರ್ಟ್ ಅಲ್ಲಿ ಯಾವ ರೀತಿ ತೀರ್ಮಾನ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಏನು ಕಾದು ನೋಡಬೇಕಾಗಿದೆ ಶ್ವೇತ ಓಕೆ ಇದರ ಮಧ್ಯದಲ್ಲಿ ಈಗ ಕ್ರೈಸ್ತ ಸಮುದಾಯ ಕೂಡ ಮನವಿ ಸಲ್ಲಿಸಿದೆ ಏನಂತ ಮನವಿ ಮಾಡಿದೆ ಯಾವಾಗ ಅವಕಾಶ ಬೇಕು ಅಂತ ಕೇಳಿದ್ದಾರೆ ಸಮುದಾಯದವರು ಅಶ್ವತ ಏನಂತಂದ್ರೆ ಈಗಷ್ಟೇ ಏನಂತಂದ್ರೆ ಈ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಟ್ಟಿರುವ ಬೆನ್ನಲ್ಲೇ ಏನಂತಂದ್ರೆ ಕ್ರೈಸ್ತ ಸಮುದಾಯ ಕೂಡ ನಮಗೆ ಪ್ರಾರ್ಥನೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಅನ್ನು ಪಾಲಿಕಾ ಕಮಿಷನರ್ ಮಹಾ ಗೋಪಾಲಕೃಷ್ಣ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ನಮಗೆ ನಾವು ಏನು ಯಾವ ಪ್ರಾರ್ಥನೆ ಮಾಡುವಂತ ನಮ್ಮ ಯಾವ ಕಾರ್ಯಕ್ರಮ ಇರುತ್ತೋ ಆ ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಡು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಕೂಡ ಮನವಿಯನ್ನು ಸ್ವೀಕರಿಸಿದಂತ ಗೋಪಾಲಕೃಷ್ಣ ಅವರು ಕೂಡ ಇದರ ಬಗ್ಗೆ ಮೇಯರ್ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲೇ ಒಂದ ಕಡೆ ಅಂತಂದ್ರೆ ಈ ಒಂದು ಗಣೇಶ ಉತ್ಸವಕ್ಕೆ ಅವಕಾಶ ಕೊಟ್ಟಿರುವ ಬೆನ್ನಲ್ಲಿ ಏನಂತಂದ್ರೆ ವಿವಿಧ ಜಾತಿ ಸಮುದಾಯದವರು ಕೂಡ ಅಲ್ಲಿ ತಮ್ಮ ತಮ್ಮ ಏನು ಪ್ರಾರ್ಥನೆಗಳು ಇರ್ತವೆ ಮಾಡ್ಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿ ಈ ಒಂದು ಕ್ರೈಸ್ತ ಸಮುದಾಯದವರು ಮನವಿ ಕೊಟ್ಟ ಬೆನ್ನಲ್ಲಿ ಏನಂತಂದ್ರೆ ಎಲ್ಲೇ ಒಂದ ಕಡೆ ಏನಂತಂದ್ರೆ ವಿವಿಧ ಸಮುದಾಯದವರು ಈ ವಿಚಾರವಾಗಿ ಮಾತನಾಡುವ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತಿರುವಂತದ್ದು ಅಶ್ವೇತ ಎಸ್ ಥ್ಯಾಂಕ್ ಯು ಪರಮೇಶ್ವರ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ
हुबली ईदगा गणेशोत्सव आचरण ऐनो नड़ीये पोलिस सर्पगवल अली काकी इडी मैदान सुत्तुवर्तिदे इन कड़े क्रैस्त समुदाय नमगू कूड़ा प्रार्थने के अवकाश को मनवियन सल्लिसिद ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.